ೂ ಪಿ ಲಂಕೇಶ್ ಅವರ ನಿವೃತ್ತರು ಕಥೆ ಅಚ್ಚು ಕಾಣದೆ ಸತ್ತ ನನ್ನ ಚೊಚ್ಚಲು ಕಾದಂಬರಿ ಬರೆಯುತ್ತಿದ್ದಾಗ ನಾನು ಲಾಲ್ಬಾಗಿನ ಮೂಲೆಯಲ್ಲಿ ಕಲ್ಲು ಹಿಡಿದು ಕೂತು ನನ್ನ ಅನುಭವಗಳನ್ನು ಒಕ್ಕಿಕೊಳ್ಳುತ್ತಿದ್ದ ದಿನಗಳು ಬರೆಯುವತ ಒಂದು ರೀತಿಯ ವಿಚಿತ್ರ ಪ್ರಾಣಿ ಅದಕ್ಕೆ ಕೆಲವು ಸಲ ತನ್ನ ಬಾಲದ ನೆರಳನ್ನು ಹಿಡಿಯಲು ಯತ್ನಿಸಿ ದಣಿವಾಗುತ್ತದೆ ದಟ್ಟ ಕಾಡಿನ ದಾರಿ ಹಿಡಿದು ಗೊತ್ತು ಗುರಿ ಅನ್ನುವುದು ಇಲ್ಲದೆ ಸುಮ್ಮನೆ ಕಾಲು ಹಾಕುತ್ತಾ ಹೋಗುತ್ತದೆ ಮೈಯಲ್ಲಿ ಕೊಬ್ಬು ಬೆಳೆಸಿಕೊಂಡು ಈ ಪ್ರಾಣಿ ಸಸ್ಯ ಮಾಂಸ ಪಾಪ ಪುಣ್ಯಗಳನ್ನು ದಕ್ಕಿಸಿಕೊಂಡು ಕೆಚ್ಚಲು ಹಗುರಾದ ಎಮ್ಮೆಯ ಹಾಗೆ ಬಗ್ಗಡವಾದ ನೀರಿನಲ್ಲಿ ಬಿದ್ದು ಹತ್ತಾರು ವೃತ್ತ ಹಾಕುತ್ತದೆ ನನಗೆ ನಿಜ ಹೇಳಬೇಕಂದ್ರೆ ಕಾನೂನು ಕಟ್ಟಳೆಗಳಲ್ಲೂ ಇಕ್ಕಟ್ಟಾದ ಪ್ರಾಮಾಣಿಕತೆಯಲ್ಲೂ ನಂಬಿಕೆ ಕಡಿಮೆ ಹಣ ಬಹಳ ಸುಖ ತರಬಲ್ಲದೆಂದು ಗೊತ್ತಿದ್ದರೂ ಹಣವಂತರ ಬಗ್ಗೆ ಗೌರವ ಕಡಿಮೆ ಅಧಿಕಾರ ನನ್ನನ್ನು ಬೇಸರಗೊಳಿಸಿದೆ ನನ್ನ ಮೇಲಧಿಕಾರಿಗಳನ್ನು ದೂರದಲ್ಲೇ ಗುರುತಿಸಿ ಬೇರೆ ದಾರಿ ಹಿಡಿಯುವುದು ನನ್ನ ಚಾಳಿ ನನ್ನನ್ನು ಬಲ್ಲ ಅನೇಕರು ಇದನ್ನು ಜಂಬ ಅನ್ನುತ್ತಾರೆ ಕೆಲವರು ದಡ್ಡತನ ಅನ್ನುತ್ತಾರೆ ನನ್ನ ತಪ್ಪುಗಳನ್ನು ಅಣಕಿಸಿ ಕ್ಷಮಿಸಿ ಪ್ರೇಮ ತೊರಬಲ್ಲ ಗೆಳೆಯರು ನನ್ನ ಆಸ್ತಿ ನಾನು ತೀರ ಒಡ್ಡನಾಗಿ ತುಂಟನಾಗಿ ವರ್ತಿಸಿದರೂ ಸಹಿಸಿಕೊಂಡು ನನಗಾಗಿ ಹಂಬಲಿಸುವ ನನ್ನ ಹೆಂಡತಿ ಮಗಳು ನನ್ನ ಪ್ರಾಣ ಲೇಖಕ ಕೆಲವು ಗುಣಗಳನ್ನು ಬೆಳೆಸಿಕೊಳ್ಬೇಕಂತೆ ಎಲ್ಲಕ್ಕೂ ಹೆಚ್ಚಾಗಿ ಭಾವನೆಗಳನ್ನು ಅದು ಆತ ತನ್ನ ಪ್ರಾಣ ಉಳಿಸಿಕೊಳ್ಳುವ ಮಾರ್ಗ ಮೂವತ್ತಕ್ಕೆ ರಾಕ್ಷಸ ಬಂದು ನಮ್ಮ ಎದೆ ತಟ್ಟಿ ಕೋರೆಗಳನ್ನು ಮಸೆಯುತ್ತಾನೆ ಜೀವಂತ ವ್ಯಕ್ತಿಯ ಬೆವರ ವಾಸನೆಗೆ ಆತ ಸೋಲನಪ್ಪಿ ಕಾಲು ಕೀಳುತ್ತಾನೆ ಇಲ್ಲದಿದ್ದರೆ ಆ ರಕ್ಕಸ ನಮ್ಮ ಪ್ರಾಣವನ್ನು ಮಾತ್ರ ತೆಗೆದುಕೊಂಡು ಹೋದ ಮೇಲೆ ನಾವು ಬರೀ ದೇಹಗಳಾಗಿ ಓಡಾಡಬೇಕಾಗುತ್ತದೆ ಆ ರಾಕ್ಷಸನನ್ನು ಅಟ್ಟುತ್ತಾ ಏಡ್ಸ್ನಂಥ ಕವಿ ತನ್ನ ವರ್ಷಗಳನ್ನು ಬಹಳ ಕಾಲ ಹುಲುಸಾಗಿ ಇಡಲು ಯತ್ನಿಸಿ ಸಾರ್ಥಕ್ಯ ಪಡೆದ ಲಾಲ್ಬಾಗಿನ ಹುಲ್ಲಿನ ಮೇಲೆ ತಲೆಯಲ್ಲಿ ಕೋತಿಗಳನ್ನು ತುಂಬಿಕೊಂಡು ಸುಮ್ಮನೆ ಕೂತುಕೊಳ್ಳುವೆ ಸಂತೋಷ ತುಂಬಿದ ಹತ್ತು ವರ್ಷದ ಲಂಗದ ಹುಡುಗಿಯರು ನಡೆಯಲು ಸಾಧ್ಯವಿಲ್ಲದೆ ಕುಣಿಯುತ್ತಾ ಸಂಚರಿಸುವರು ಹುಡುಗರು ಶೆಟ್ಟಿಗಳು ಸಿಂಧಿಗಳು ಬೆಂಗಳೂರು ನೋಡಲು ಬಂದ ಧಾರವಾಡದ ಕಡೆಯ ಮಕ್ಕಳು ಮಾಸ್ತರು ಏಕಾಂತ ಬಯಸಿ ಅಲೆಯುವ ಪ್ರೇಮಿಗಳು ನಾಲ್ಕು ವರ್ಷದ ಮಗುವಿನಿಂದ ಬೆರಳು ಹಿಡಿಸಿಕೊಂಡು ವರ್ಷದ ಕೂಸನೆತ್ತಿಕೊಂಡು ಅಡ್ಡಾಡುವ ಗುಮಾಸ್ತರು ನಾನು ಜೊತೆಗೆ ಯಾರೂ ಇಲ್ಲದೆ ಕೂತದ್ದು ನೋಡಿ ನಕ್ಕು ಟೀಕೆ ಮಾಡಿಕೊಂಡು ಹೋಗುವ ತುಂಟ ಹುಡುಗಿಯರು ಮರುಕಪಡುವರು ಮನುಷ್ಯ ಒಬ್ಬನೇ ಇದ್ದಾಗ ನಿಜವಾಗಿಯೂ ಕಣ್ಣು ತೆರೆದಿರುತ್ತಾನೆ ಒಂದು ಭಾನುವಾರ ಇಬ್ಬರು ಮುದುಕರು ನಾನು ಕೂತಿದ್ದ ಹತ್ತಿರಕ್ಕೆ ಬಂದರು ಅದರಲ್ಲಿ ಒಬ್ಬ ಸ್ವಲ್ಪ ದಪ್ಪಕ್ಕೆ ಎತ್ತರಕ್ಕಿದ್ದ ದುಂಡು ಮುಖ ಚೆನ್ನಾಗಿ ಕ್ಷೌರ ಮಾಡಿಕೊಂಡು ನಾಮ ಹಾಕಿಕೊಂಡಿದ್ದ ಬನೀನು ಹಾಕದೆ ಶುಭ್ರವಾದ ಬಿಳಿಯ ಸಡಿಲ ಅಂಗಿ ತೊಟ್ಟಿದ್ದರಿಂದ ಆತನ ಎದೆಯ ಬಿಳಿಯ ಕೂದಲು ಹೊಟ್ಟೆಯ ಗಾತ್ರವು ಬೊಜ್ಜು ಅವನ ಮೈಯಲ್ಲಿ ಹೆಚ್ಚು ಜೀವ ಉಳಿದಿಲ್ಲವೆಂದು ತೋರಿಸುತ್ತಿದ್ದವು ಇನ್ನೊಬ್ಬನಿಗೆ ಅದೇ ವಯಸ್ಸು ತೆಳ್ಳಗೆ ನಾಯಿ ಹೊಡೆಯುವ ಕೋಲಿನ ಹಾಗಿದ್ದ ಅವನ ತಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಕೂದಲು ಅಲ್ಲಲ್ಲಿ ಕಪ್ಪು ಕೂದಲು ಕೂಡ ಅವನ ಮುಖದ ಅಸಂಖ್ಯಾತ ಸುಕ್ಕು ನೋಡುತ್ತಾ ಕೂತರೆ ಆತನ ಒಟ್ಟಾರೆ ರೂಪು ಮರೆತು ಹೋಗುವಷ್ಟು ಸುಕ್ಕು ಮುಖ ಅವನ ಕಣ್ಣಲ್ಲಿ ಸ್ವಲ್ಪ ಬೆಳಕು ಇತ್ತು ನನಗೆ ಯಾರೊಡನೆಯೂ ಮಾತಾಡುವ ಇಷ್ಟವಾಗಲಿ ಮಾತಾಡಕೂಡದೆಂಬ ಹಠವಾಗಲಿ ಇರಲಿಲ್ಲ ದಪ್ಪನೆಯ ಮುದುಕ ಯಾವ ಬಿಂಕವೂ ಇಲ್ಲದೆ ಇಂಗ್ಲಿಷ್ನಲ್ಲಿ ನಾವು ಇಲ್ಲಿ ಕೂರಬಹುದೇ ಅಂದ ಓಹೋ ಅಂದೆ ಮುದುಕ ಬಹಳ ಹೆಗ್ಗಿನಿಂದ ವಾಕಿಂಗ್ ಕೋಲನ್ನು ಇಟ್ಟು ಕೂತುಕೊಳ್ಳುತ್ತಾ ಬನ್ನಿ ಪ್ರಹ್ಲಾದ್ ರಾಯರೇ ಕೂತ್ಕೊಳ್ಳಿ ಅಂದ ತೆಳ್ಳನೆಯ ಆಸಾಮಿ ಸಂಕೋಚದಿಂದ ಹಿಂಚಿರಿಯುತ್ತಿದ್ದಾಗ ನಾನು ಬನ್ನಿ ಸರ್ ಕೂತ್ಕೊಳ್ಳಿ ಅಂದ ಮೇಲೆ ಬಂದು ಕೂತ ಅಷ್ಟರಲ್ಲಿ ಅವರಿಬ್ಬರ ನಡುವೆ ಬಹಳ ಮಾತುಕತೆ ನಡೆದಿರಬೇಕು ಇಬ್ಬರೇ ಇದ್ದಾಗ ಮಾತು ಬಹಳ ಕಾಲ ನಡೆಯುವುದಿಲ್ಲ ಮೂರನೆಯ ಮನುಷ್ಯನೊಂದಿಗೆ ಹರಟಲು ಇಬ್ಬರೂ ಸಿದ್ಧರಿದ್ದರು ದಪ್ಪನೆಯ ಮುದುಕ ಒಂದೆರಡು ನಿಮಿಷ ವಸ್ತುವಿಲ್ಲದೆ ಮಾತಾಡಿದ ಲಾಲ್ಬಾಗ್ ತುಂಬ ಚೆನ್ನಾಗಿದೆ ಎಂದ ಗಾಳಿ ತಣ್ಣಗಿದೆ ಎಂದ ಉದ್ದನೆಯ ಮರಗಳನ್ನು ಕಣ್ಣಿನಿಂದ ಅಳೆದ ಮೇಲೆ ನನ್ನ ಕಡೆ ತಿರುಗಿ ನಿಮ್ಮ ಹೆಸರು ಕೇಳ್ಬೋದೆ ಸ್ವಾಮಿ ಅಂತ ಆತರಿಂದ ಅನೇಕ ಪ್ರಶ್ನೆಗಳು ಬಾರದ ಹಾಗೆ ಲಂಕೇಶಪ್ಪ ಅಂತ ಇಲ್ಲೇ ಸೆಂಟ್ರಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೇನೆ ಮದುವೆಯಾಗಿದೆ ಅಂದು ನಕ್ಕೆ ಮುದುಕ ಗಹಗಹಿಸಿ ನಕ್ಕ ಕೊಳಕು ಹಲ್ಲುಗಳು ನಿಮ್ಮ ಉತ್ತರ ಸ್ವಾರಸ್ಯವಾಗಿದೆ ನಾನೇನು ನಿಮಗೆ ಹೆಣ್ಣು ಕೊಡೋಕ್ಕೆ ಬಂದೆ ಅಂತ ತಿಳ್ಕೊಬೇಡಿ ನೋಡಿ ಪ್ರಹ್ಲಾದ್ರಾವ್ ನೋಡಿದ್ರಾ ಈಗಿನ ಕಾಲದ ಉತ್ತರನಾ ನೀವು ಮಗಳಿಗೆ ವರ ಸಿಗ್ತಾ ಇಲ್ಲ ಅಂದಾಗ ನಾನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ನಿಮ್ಮ ಮಗಳೇನು ಬಿಡಿ ಗೊಂಬೆ ಗೊಂಬೆ ಆಗಿದ್ದಾಳೆ ಅವಳಿಗೆ ವರ ಹುಡ್ಕೋ ವಿಚಾರ ನನಗೆ ಬಿಡಿ ಅಂದೆ ನೀವು ಕೇಳಲಿಲ್ಲ ಎಂದು ಆ ದಪ್ಪನೆಯ ಮನುಷ್ಯ ಹೇಳಿದಾಗ ಪ್ರಹ್ಲಾದ್ ರಾಯ ಅನಿಸಿಕೊಂಡ ಮನುಷ್ಯ ತನ್ನ ಸ್ವಂತ ವಿಷಯ ಬೆಳೆಸುವ ಇಷ್ಟವಿಲ್ಲದೆ ನನಗೆ ನಾವಿಬ್ಬರೂ ಇಲ್ಲೇ ರೆವಿನ್ಯೂ ಆಫೀಸ್ನಲ್ಲಿದ್ದೆವು ಈಗ ರಿಟೈರ್ ಆಗಿದೆ ಯಜಮಾನ್ರು ನಮ್ಮ ಬಾಸ್ ಅವರ ಹೆಸರು ನರ್ಸಿಂಗ್ ರಾಯರು ಅಂತ ಅಂದ ಬಾಸ್ ಆಗಿದ್ರು ಅನ್ನಿ ರಾಯರೇ ಈಗ ಬರೀ ಸ್ನೇಹಿತರು ಎಲ್ಲ ಸರ್ವಶಕ್ತನ ಲೀಲೆ ಎಂದು ನರಸಿಂಹರಾಯರು ನಶ್ಯದ ಡಬ್ಬಿ ತೆಗೆದರು ಮಾತು ಬೆಳೆಯುವ ಸೂಚನೆ ನನಗೆ ವಯಸ್ಸೆಂದರೆ ಕೊಂಚ ಗೌರವ ಆ ಗೌರವದಲ್ಲಿ ಹೆದರಿಕೆ ಕೂಡ ಇರಬೇಕು ನಾನು ಮುಪ್ಪನ್ನು ಎದುರಿಸಬೇಕೆಂಬ ಭಯ ಆದ್ದರಿಂದ ಅವರ ಕಥೆಯಲ್ಲಿ ಆಸಕ್ತಿ ಹುಟ್ಟಿಸಿಕೊಂಡೆ ನರಸಿಂಹರಾಯರು ತಮ್ಮ ದರ್ಪ ದರ್ಬಾರು ಕುರಿತು ಮಾತಾಡಿದರು ಅವರು ಶಿಕಾರಿಪುರದಲ್ಲಿ ಅಮಲ್ದರರಾಗಿದ್ದಾಗ ಅಪಾಪೋಲಿ ಎಂದು ಖ್ಯಾತನಾಗಿದ್ದ ಉಗ್ರ ಅನ್ನುವ ಮನುಷ್ಯನ ಮನೆಯನ್ನು ಜಪ್ತಿ ಮಾಡಿ ಅರುವತ್ತು ಮೂಟೆ ಭತ್ತ ಹೊರಕ್ಕೆ ತೆಗೆಸಿದ್ದು ತಮ್ಮ ಆಫೀಸಿನಲ್ಲಿ ಯಾರಿಗೂ ಮೈಟ್ ಮಾಡದಿದ್ದ ಗೋವಿಂದರಾಜು ಎಂಬ ಗುಮಾಸ್ತನನ್ನು ಸಸ್ಪೆಂಡ್ ಮಾಡಿ ಕಾಲು ಹಿಡಿದುಕೊಳ್ಳುವ ಸ್ಥಿತಿಗೆ ತಂದದ್ದು ಯಾವ ಅಧಿಕಾರಿಗೂ ಸೊಪ್ಪು ಹಾಕದ ಟೈಪಿಸ್ ಮೀರಾ ತಮ್ಮ ಮನೆಗೆ ಲಾಟರಿ ಹೊಡೆಯುವ ಹಾಗೆ ರಿಮಾರ್ಕ್ ಮಾಡುವ ಹೆದರಿಕೆ ಹಾಕಿದ್ದು ಹೀಗೆ ತಮ್ಮ ಕತೆ ಹೇಳಿಕೊಳ್ಳುತ್ತಾ ಆತ ಪ್ರಹ್ಲಾದ್ ರಾಯನ ಕಡೆಗೆ ತಿರುಗಬೇಕು ಆಗ ಆತ ಸಂದರ್ಭೋಚಿತವಾಗಿ ಅಲ್ಲವೇ ಮತ್ತೆ ಅವನಿಗೆ ಬುದ್ಧಿ ಬೇಡವೆ ಅನ್ನಬೇಕು ನಾನು ಈ ಇಬ್ಬರು ಮುದುಕರ ಪುಕ್ಕಟೆ ನಾಟಕ ನೋಡುವಾತ ಈ ನಾಟಕದ ಹಿನ್ನೆಲೆ ತೀರಾ ಸರಳ ನರಸಿಂಗರಾಯ ತನ್ನ ಆಫೀಸ್ ಬದುಕನ್ನು ಗೋರಿಯಿಂದ ಎತ್ತಿ ಹಿಡಿದು ಪ್ರಹ್ಲಾದ್ ರಾಯನಿಗೆ ತನ್ನ ದೊಡ್ಡ ನೆನಪು ಮಾಡಿಕೊಡುವನು ಪ್ರಹ್ಲಾದ್ ರಾಯ ಯಂತ್ರದ ಹಾಗೆ ಅಲ್ಲವೇ ಮತ್ತೆಗಳನ್ನು ಸೇರಿಸುವನು ಒಬ್ಬನಲ್ಲಿ ಈಗ ಅಧಿಕಾರವಿಲ್ಲ ಇನ್ನೊಬ್ಬನಲ್ಲಿ ವಿಧೇಯತೆ ಇಲ್ಲ ಸ್ನೇಹಿತರಾಗಲು ಯತ್ನಿಸುತ್ತಿದ್ದಾರೆ ಸೋಲುತ್ತಿದ್ದಾರೆ ಜಗತ್ತಿಗೆ ತನ್ನ ಅಸ್ತಿತ್ವ ತೋರಿಸಬೇಕೆಂಬ ನರಸಿಂಗರಾಯನ ಆಸೆಯನ್ನು ನಾನು ಅವನ ಮಾತು ಕೇಳಿ ಸಫಲಗೊಳಿಸುತ್ತಿರಬೇಕು ಕೇಳುವುದರಲ್ಲಿ ನಾನು ಗಟ್ಟಿಗ ನರಸಿಂಗರಾಯ ಹೇಳಬೇಕಾದ್ದು ಬಹಳ ಇತ್ತೆಂದು ಕಾಣುತ್ತದೆ ಬಹಳ ಮಾತಾಡಿದ ಈಗಿನ ಕಾಲದ ಆಫೀಸರುಗಳನ್ನು ಬೈದ ಈಗಿನ ಆಫೀಸರುಗಳಿಗೆ ನಾಯಿ ಕೂಡ ಮಣಿಯುವುದಿಲ್ಲ ಎಂದು ತನ್ನ ತರುವಾಯದ ಅಧಿಕಾರಿಯ ಉದಾಹರಣೆ ಕೊಟ್ಟ ಈಗೀಗ ಲಂಚ ರುಷ್ವತ್ತು ತಲೆಬುಡವಿಲ್ಲದೆ ಬೆಳೆದಿದೆ ಆಗಲೂ ಇರಲಿಲ್ಲ ಅಂತ ತಿಳಿಬೇಡಿ ಇತ್ತು ಮೇಲಿನ ಅಧಿಕಾರಿಗಳು ಸ್ವಲ್ಪ ಹದ್ದೊಬಸ್ತನಲ್ಲಿ ನೀಡುತ್ತಿದ್ದರು ಈಗಿನ ಹಾಗೆ ರಾಜರೋಷ ನಡೀತಿರಲಿಲ್ಲ ಅಲ್ಲವೇ ಪ್ರಹ್ಲಾದ್ ರಾಯರೇ ನೀವು ಆಗಲೇ ಕಟ್ಟಿಸಿದ್ರಲ್ಲ ಆ ಮನೆಗೆ ಎಷ್ಟು ಬಾಡಿಗೆ ಬರುತ್ತೆ ಗೃಹ ಪ್ರವೇಶದ ಅದ್ದೂರಿ ಇವತ್ತಿಗೂ ಮರೆಯೋ ಹಾಗಿಲ್ಲ ಗುಮಾಸ್ತ್ರಾಗಿದ್ದುಕೊಂಡು ಇಷ್ಟು ಮಾಡಿದ್ದೀರಿ ನೋಡಿ ಗಟ್ಟಿ ಆಸಾಮಿಯಪ್ಪ ಎಂದ ಮುದುಕನ ಕೀಳು ಅಭಿರುಚಿ ಕಂಡು ನನಗೆ ರಕ್ತ ಬಿಸಿಯಾಯಿತು ಆದ್ದರಿಂದ ಕೇಳಿದೆ ನೀವು ದುಡಿಲಿಲ್ಲ ಅಂತ ಕಾಣುತ್ತೆ ಅಥವಾ ಅವಕಾಶ ಸಿಕ್ಕಲಿಲ್ವೋ ಸ್ವಾಮಿ ಕೇಳಿ ಮನ್ಸು ಮಾಡಿದರೆ ಲಕ್ಷ ಲಕ್ಷ ದುಡಿಬೋದಿತ್ತು ಅಂಥ ಎಂಜಲಿಗೆ ನಾಲ್ಗೆ ಚಾಚುವ ಚೇತನ ಅಲ್ಲ ನಂದು ಹಾಗೆ ದುಡಿದಿದ್ದರೆ ಇವತ್ತಾಕೆ ಬಾಡಿಗೆ ಮನೆಯಲ್ಲಿ ಇರಬೇಕಿತ್ತು ಕೆಲವರಿದ್ದಾರೆ ಕೊಚ್ಚೆಯಲ್ಲಿ ಬಿದ್ದ ನಯ ಪೈಸೆ ನಾಲ್ಗೆಯಲ್ಲಿ ತಗೋತಾರೆ ಅವರನ್ನು ದೇವರು ಸುಮ್ಮನೆ ಬಿಡ್ತಾನಾ ಬರೀ ಹೆಣ್ಮಕ್ಳನ್ನೇ ಕೊಟ್ಟು ಹೆಂಡತಿಯನ್ನು ಬೇರೆಯವರ ಪಾಲು ಮಾಡಿ ರೋಗ ಕೊಟ್ಟು ಪೀಡಿಸ್ತಾನೆ ದೇವರು ದೊಡ್ಡವನು ಸ್ವಾಮಿ ಮುದುಕನ ತುಂಬ ಹೊರಗೆ ಬರಲು ಕಾದಿರುವ ಕೆಟ್ಟ ಯೋಚನೆಗಳು ಅವನಿಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಪ್ರಹ್ಲಾದ್ರಾಯನನ್ನು ಬೈಯುತ್ತಿದ್ದ ಆಗ ಪ್ರಹ್ಲಾದ್ ರಾಯನ ಮುಖ ನೋಡುವ ಧೈರ್ಯ ನನಗಿರಲಿಲ್ಲ ಇಬ್ಬರೂ ಸಪ್ತ ಸಮುದ್ರಗಳ ಆಚೆ ಈಚೆ ನೆರಳಿನ ರೂಪ ತಾಳಿ ಹುಚ್ಚು ಅಲೆಯುವ ಜೀವಗಳು ಗೆಳೆತನ ಬೆಳೆಸಿಕೊಳ್ಳುವ ಕಾಲದಲ್ಲೇ ಭೂತ ಚಿಗಿರು ಕೊಂಬೆಗಳನ್ನು ಕತ್ತರಿಸುತ್ತಿತ್ತು ಮೊಗ್ಗುಗಳನ್ನು ಕಮಲಿಸುತ್ತಿತ್ತು ನನ್ನ ಪಕ್ಕದಲ್ಲಿ ಕೂತ ಆ ಎರಡು ದೇಹಗಳ ಸುತ್ತ ಹುತ್ತಗಳು ಬೆಳೆದುಕೊಂಡು ಪ್ರಾಣ ಎಲ್ಲೋ ಆಳದಲ್ಲಿ ನರಳುತ್ತಿದ್ದವು ಅವರ ನಾಲಗೆಯಿಂದ ತಪ್ಪಿಸಿಕೊಂಡು ಹೊರಬಿದ್ದ ಮಾತುಗಳು ತುಕ್ಕು ಹಿಡಿದು ಚಲಾವಣೆ ಕಳೆದುಕೊಂಡಿದ್ದವು ನಾನು ಚಿಕ್ಕಂದಿನಲ್ಲಿ ಸಕ್ಕರೆಗಾಗಿ ಅಳುತ್ತಿದ್ದೆ ದೊಡ್ಡವನಾದರೆ ನಾಗಂದಿಗೆಯ ಮೇಲಿನ ಸಕ್ಕರೆಯನ್ನೆಲ್ಲ ತಿನ್ನಬಹುದಲ್ಲ ಎಂಬ ಆಶೆಯಿಂದ ದಿನವೂ ನನ್ನ ಬೆಳವಣಿಗೆಯನ್ನು ನೋಡಿಕೊಳ್ಳುತ್ತಿದ್ದೆ ಆದರೆ ದೊಡ್ಡವನಾಗುವ ಹೊತ್ತಿಗೆ ಸಕ್ಕರೆಯ ಮೇಲಿನ ಪ್ರೀತಿ ಹೊರಟು ಹೋಗಿತ್ತು ಬೆಳೆಯುವುದನ್ನು ಕುರಿತು ಆಸಕ್ತಿ ಕಮ್ಮಿಯಾಯಿತು ಹೊಸ ಕುತೂಹಲಗಳು ಬದುಕನ್ನು ಹಸುರು ಮಾಡತೊಡಗಿದವು ಕುತೂಹಲ ಬಹಳ ಒಳ್ಳೆಯ ಗುಣವಿರಬೇಕು ಮರುದಿನ ಲಾಲ್ಬಾಗಿಗೆ ಮೊದಲು ಬಂದವನು ಪ್ರಹ್ಲಾದ್ ರಾಯ ನಾನು ಆಗ ಅವಸರವಿಲ್ಲದೆ ಉಗುರು ತೆಗೆದುಕೊಳ್ಳುತ್ತಾ ಕೂತಿದ್ದೆ ಈ ಮನುಷ್ಯ ಇವತ್ತು ನೆನ್ನೆಗಿಂತ ದಢೂತಿಯಾಗಿ ಕಂಡ ನರಸಿಂಗರಾಯ ಮಗ್ಗುಲಲ್ಲಿ ಇಲ್ಲದಿದ್ದರಿಂದ ಇರಬೇಕು ಗುಡ್ ಈವ್ನಿಂಗ್ ಎಂದು ಬಹಳ ಗತ್ತಿನಿಂದ ಹೇಳುತ್ತಾ ಬಂದು ಕೂತು ನರ್ಸಿಂಗ್ ರಾಯ ಇನ್ನೂ ಬರಲಿಲ್ವೇ ಬರಬೇಕಿತ್ತಲ್ಲ ಅಂದ ನಾನು ತಮಾಷೆಗೆ ತಮ್ಮ ಪ್ರಾಮಾಣಿಕತೆ ದರ್ಬಾರಿನ ಮೇಲೆ ಯಾರಿಗೋ ಲೆಕ್ಚರ್ ಕೊಡ್ತಿರಬೇಕು ಎಂದು ಮುಗುಳ್ನಕ್ಕೆ ಆತ ಹೇಳಿದ ಅಯ್ಯೋ ಬಿಡಿ ಅವ್ರ ಪ್ರಾಮಾಣಿಕತೆ ಯಾರಿಗೂ ಗೊತ್ತಿಲ್ಲದೆ ಹಾಗಾದರೆ ಅವ್ರು ಹೇಳಿದ್ದೆಲ್ಲ ಸುಳ್ಳೇ ಅಯ್ಯೋ ಬಿಡಿ ಅಂದ ಪ್ರಹ್ಲಾದ್ ರಾಯ ಕಚ್ಚೆ ಹರಕ ಮನುಷ್ಯ ದುಡಿದದ್ದನ್ನೆಲ್ಲ ಹೆಂಗಸರಿಗೆ ಹಾಕ್ದ ಮೂರು ಜನ ಹೆಂಡಂದಿರ ತಿಂದು ಕೂತ ಆಫೀಸಿನಲ್ಲಿ ಮೀರಾ ಅಂತ ಟೈಪಿಸ್ಟ್ ಇದ್ಲು ಆಕೆಯನ್ನು ಶನಿ ಕಾಡಿದ ಹಾಗೆ ಕಾಡಿ ಕಾಡಿ ಕೊನೆಗೆ ಅವಳು ಚಪ್ಪಲಿ ಹಿಡ್ಕೊಂಡು ನಿಂತು ಹೋಗ್ಬೇಕಾಯ್ತು ಆಮೇಲೆ ಆಮೇಲೆ ಅಯ್ಯೋ ಬಿಡಿ ಅದು ಒಂದು ಬದುಕೆ ಈಗ ಮತ್ತೆ ಮದುವೆ ಮಾಡ್ಕೋಬೇಕು ಅನ್ನುತ್ತಾ ಕೆಟ್ಟು ಪ್ರಾಣಿ ಅದು ಪ್ರಹ್ಲಾದ್ ರಾಯ ನಿನ್ನೆಯ ಅವಮಾನದ ಸೇಡು ತೀರಿಸಿಕೊಳ್ಳುತ್ತಿದ್ದ ದೂರದಲ್ಲಿ ನರಸಿಂಗರಾಯ ಕಾಣಿಸಿಕೊಂಡೊಡನೆ ಈತ ಬೇಗ ಬೇಗ ಕತೆ ಹೇಳುತ್ತಾ ಮಧ್ಯೆ ಮಧ್ಯೆ ಜೋರಾಗಿ ನಕ್ಕು ಮುಖಿಸುವುದಕ್ಕೂ ನರಸಿಂಗರಾಯ ಬರುವುದಕ್ಕೂ ಹೋಯಿತು ಆತ ಮೊದಲೇ ಅನುಮಾನದ ಮುದುಕ ಯಾಕೋ ನಕ್ಕಿರಲ್ಲ ಅಂದ ಪ್ರಹ್ಲಾದ್ ರಾಯ ಸುಳ್ಳು ಹೇಳಿ ಬಾಯಿ ಮುಚ್ಚಿಸಲು ಯತ್ನಿಸಿದ ನರಸಿಂಗರಾಯ ನಂಬಿದ ಹಾಗೆ ನಟಿಸಿದರು ಸಿಟ್ಟನ್ನು ಬಚ್ಚಿಟ್ಟುಕೊಂಡ ಕೊಂಡಿಗೊಣಸು ಇಲ್ಲದೆ ಹರಟುತ್ತಿದ್ದ ಹುಡುಗಿಯರಿಗೆ ಗಂಡು ಹುಡುಕುವುದರಿಂದ ಲಂಚ ನಿರೋಧದವರೆಗೆ ಮಾತಾಡಿದ ಪ್ರಹ್ಲಾದ್ ರಾಯನ ಉದಾಹರಣೆ ತೆಗೆದುಕೊಂಡ ನನಗೆ ಬೇಸರವಾಯಿತು ಇನ್ನು ಮುಂದೆ ಇಲ್ಲಿ ಕೂತುಕೊಳ್ಳಬಾರದೆಂದು ತೀರ್ಮಾನಿಸಿಕೊಂಡೆ ನರಸಿಂಗರಾಯನ ಬಾಯಿ ಮುಚ್ಚಿಸಲೇಬೇಕೆಂದು ಕೊಂಚ ಗಡುಸಾಗಿಯೇ ಸ್ವಾಮಿ ನಿಮಗೆ ಮಕ್ಕಳೆಷ್ಟು ಎಂದೆ ಇಲ್ಲ ಇದ್ದಿದ್ದರೆ ಆತ ನನ್ನ ವಯಸ್ಸಿನವನಾಗ್ತಿದ್ದ ಏನೂ ತಿಳ್ಕೊಬೇಡಿ ಸ್ನೇಹ ಬಹುದೊಡ್ಡದು ತಾವು ಹೀಗೆ ಮಾತಾಡಬಾರ್ದು ಪ್ರಹ್ಲಾದ್ ರಾಯರಿಗೆ ನೋವಾಗತ್ತೆ ಎಂದೆ ಆತ ದೊಡ್ಡದಾಗಿ ನಗೆಯಾಡಿ ಹೊಟ್ಟೆ ಕುಣಿಸಿದ ನನಗೆ ಗೊತ್ತಿಲ್ಲದವನೇ ಪ್ರಹ್ಲಾದ್ ರಾಯ ನನ್ನ ಎದುರಿಗೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದವನು ಎಂದು ಸಲಿಗೆ ತೋರಲಿಕ್ಕೆ ಪ್ರಹ್ಲಾದ್ರಾಯನ ಭುಜಕ್ಕೆ ಹೊಡೆಯುತ್ತಾ ಕಣ್ಣಲ್ಲಿ ತುಂಟತನ ಹೊಮ್ಮಿಸಿ ಪ್ರಹ್ಲಾದ್ ರಾಯನಿಲ್ಲದಾಗ ಎರಡು ಮಾತಾಡುವ ಆಶೆ ಇರಬೇಕು ರೀ ರಾಯ್ರೇ ಅಕ್ಕೋ ಅಲ್ಲಿ ಕಳ್ಳೆಕಾಯಿ ಮರೋನಿದಾನೆ ಹೋಗ್ಬಿಟ್ಟು ಎರಡಾಣೆ ಕಳ್ಳೆಕಾಯಿ ತನ್ನಿ ಈಗೋ ಎರಡಾಣೆ ಬೇಗ ಹೋಗಿ ಅಂದ ಪ್ರಹ್ಲಾದ್ ರಾಯ ಹೇಳಲಿಲ್ಲ ತಾನು ಇಲ್ಲದಾಗ ಇನ್ನೂ ಹೊಲಸಾಗಿ ನರಸಿಂಗರಾಯ ಮಾತಾಡಬಹುದೆಂದು ಅವನಿಗೆ ಹೆದರಿಕೆ ಅದಕ್ಕಿಂತ ಹೆಚ್ಚಾಗಿ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ಮೇಲಿದ್ದವನ ಮಾತು ಎದುರಿಸುವ ದಿಟ್ಟತನ ಗಟ್ಟಿ ಧೈರ್ಯ ಮಾಡಿ ಕೂತಲಿಯೇ ಕೂತ ಮುಖ ಗಟ್ಟು ಹಾಕಿಕೊಂಡು ನೀವೇ ಹೋಗ್ಬಿಟ್ಟು ಬನ್ನಿ ಅಂದ ನನ್ನ ಎದುರು ತನ್ನ ಶೌರ್ಯ ಕೊಚ್ಚಿಕೊಂಡ ನರಸಿಂಗರಾಯನಿಗೆ ತನ್ನ ಕೈ ಕೆಳಗಿನವನ ಮಾತು ನುಂಗಲಾರದ ತುತ್ತು ಅನಿರೀಕ್ಷಿತ ಉತ್ತರಕ್ಕೆ ಪೆಚ್ಚಾಗಿ ಅದರಲ್ಲೂ ಧೈರ್ಯ ಕೂಡಿಸಿಕೊಂಡು ಹಳೆಯ ದರ್ಪವನ್ನು ಪ್ರತಿ ಮಾತಿನಲ್ಲೂ ತುಂಬುತ್ತಾ ಅಂದ ಹೋಗ್ರಿ ಇವರೇ ಎಷ್ಟ್ರಿ ನಿಮ್ಗೆ ಸೊಕ್ಕು ನೀವೇ ಹೋಗ್ರಿ ಇವರೇ ನಿಮಗೆ ಸೊಕ್ಕು ಅಂದ ಪ್ರಹ್ಲಾದ್ ರಾಯ ಅವನ ಎಣ್ಣೆ ಗಪ್ಪು ಮುಖದಲ್ಲಿ ಹಾಸ್ಯವನ್ನು ನೊಡೆದು ಕೋಪ ಹೊರಬರುತ್ತಿತ್ತು ಸ್ವಾಮಿ ನರಸಿಂಗರಾಯರೇ ನಿಮ್ಮ ಕಟ್ಟಾರೋಪು ಇನ್ನೂ ನಡೆಯಲ್ಲ ತೋರಿಸ್ತಾನೆ ಮೊಹ ಯಾರಿಗೂ ಗೊತ್ತಿಲ್ಲ ನಿನ್ನ ಬಂಡವಾಳ ಅಂತ ತಿಳಿದಿದ್ಯಾ ಮೀರಾ ಚಪ್ಪಲಿಯಿಂದ ಹೊಡೆದದ್ದು ಗೋವಿಂದರಾಜು ಫೈಲಿನಿಂದ ತಲೆಗೆ ಕುಕ್ಕಿದ್ದು ನರಸಿಂಗರಾಯ ಸಿಟ್ಟಿನಿಂದ ಕೋಲ್ ತೆಗೆದುಕೊಂಡು ಎದ್ದ ಲೋ ಬಡವಾ ಬಾಯಿ ಮುಚ್ತಿಯೋ ಪೂಜೆ ಬೇಕೋ ಇಬ್ಬರು ಮುದುಕರು ಎದ್ದು ನಿಂತು ಹುಚ್ಚು ನಾಯಿಗಳ ಹಾಗೆ ಅರಚುತ್ತಿದ್ದಾರೆ ದಾಕ್ಷಿಣ್ಯಕ್ಕೋ ಸಂಕೋಚಕ್ಕೋ ಇಲ್ಲಿಯವರೆಗೆ ಒತ್ತಿಟ್ಟಿದ್ದ ಭೂತಗಳು ಎದ್ದು ಕುಣಿಯುತ್ತಿವೆ ನನಗೆ ಭಯವಾಗುತ್ತಿದೆ ಬದುಕಿನ ಆಳಕ್ಕೆ ನನ್ನನ್ನು ಈ ಇಬ್ಬರು ಎಸೆಯುತ್ತಿದ್ದಾರೆ ಸಣ್ಣ ಪುಟ್ಟ ನೆಪ ಹಾಕಿಕೊಂಡು ನರಸಿಂಗರಾಯ ಪ್ರಹ್ಲಾದ್ರಾಯನ ಮನೆಗೆ ಹೋಗಿ ಮಗಳ ಮೇಲೆ ಕಣ್ಣು ಹಾಕುತ್ತಿರಬೇಕು ಪ್ರಹ್ಲಾದ್ ರಾಯ ನಚ್ಚಗೆ ಹೇಳುವುದಕ್ಕೆ ಇಲ್ಲಿಯವರೆಗೆ ಕಾದಿರಬೇಕು ಈ ತನಕದ ಬದುಕು ಇಬ್ಬರಿಗೂ ಭಾರವಾಗಿದೆ ಕೈಗೆ ಕೈ ಹತ್ತಿ ಬಿಟ್ಟೀತೆಂದು ನಾನು ಎದ್ದು ನಿಂತು ತೆಳ್ಳಗಿದ್ದಿದ್ದರಿಂದ ಪ್ರಹ್ಲಾದ್ ರಾಯನನ್ನು ಕರೆದುಕೊಂಡು ದೂರ ಹೋದೆ ಸಾರ್ ನರ್ಸಿಂಗರಾಯ್ರೆ ಈ ವಯಸ್ಸಿನಲ್ಲಿ ಜಗಳ ತರವಲ್ಲ ಹೋಗಿ ಮನೆಗೆ ಹೋಗಿ ಎಂದೆ ಪ್ರಹ್ಲಾದ್ ರಾಯ ಮನೆ ಬೇರೆ ಇದೆಯಾ ಆ ನರ್ಸಿಂಗ್ ನರಸಿಂಗರಾಯ ಅದಕ್ಕೆ ಅಲ್ವಾ ನಿನ್ನ ಮನೆಗೆ ಬರ್ತಿದ್ದು ನಿನ್ನ ಮಗಳು ಹೆಂಡತಿ ಇರೋ ತನಕ ನನಗ್ಯಾಕೆ ಮದುವೆ ಆ ಮನುಷ್ಯ ಆ ವಯಸ್ಸಿನಲ್ಲಿ ಹೆಂಗಸು ಮದುವೆ ಅನ್ನುವುದು ನೋಡಿ ನನಗೆ ನಗೆ ಬರುವುದರ ಬದಲು ತೀವ್ರ ನೋವಾಯಿತು ಹೆಂಗಸು ಆತನಲ್ಲಿ ಬಹಳ ನಮೂನೆಯ ಕಲ್ಪನೆಗಳನ್ನು ಕೆರಳಿಸಿರಬಹುದು ಆದರೆ ಆತ ಯಾವ ಸಂಬಂಧಕ್ಕೂ ಅಯೋಗ್ಯನಾಗಿ ಬೆಳೆದು ಎಂದೋ ರಕ್ಕಸನಿಗೆ ಪ್ರಾಣ ಮಾರಿಕೊಂಡಿದ್ದ ಗುಂಪು ಬಿಟ್ಟ ಹಕ್ಕಿ ಹಾಗೆ ಕ್ರಮೇಣ ನಶಿಸುತ್ತಿದ್ದ ರಕ್ತ ಮಾಂಸವಾಗಿ ಅಡ್ಡಾಡುತ್ತಿದ್ದ ಆಫೀಸಿನಿಂದ ತಮ್ಮ ವ್ಯಕ್ತಿತ್ವ ನಿರ್ಧರಿಸಿಕೊಂಡ ಈ ಇಬ್ಬರು ಮನುಷ್ಯರು ಕಳೆದ ವರ್ಷಗಳ ಭಾರದ ಅಡಿಯಲ್ಲಿ ವಿಕಾರವಾಗಿ ನೆರಳುವುದನ್ನು ಕಂಡು ವಿಶಾಲವಾಗಿ ಗಗನಚುಂಬಿತವಾಗಿ ಬೆಳೆದ ಮರಗಳ ಸ್ವಚ್ಛಂದವನ್ನು ಮೆಚ್ಚಿ ತಲೆದೂಗಿದೆ ಮಾಗಿಯಲ್ಲಿ ಎಲೆಗಳಚಿ ಬರಕಲು ಬರಕಲಾದ ಮರಗಳು ವಸಂತದಲ್ಲಿ ದಟ್ಟ ಹಸುರುಟ್ಟು ಉದಾರವಾಗುತ್ತವೆ ಹರ್ಷೋದ್ಗಾರ ಮಾಡುತ್ತವೆ ತಕ್ಕ ಋತುವಿನಲ್ಲಿ ಉತ್ಸಾಹದಿಂದ ಕುಣಿಯುವ ಹೆಣ್ಣು ಮತ್ತು ಗಂಡು ಜಿಂಕೆಗಳು ಮಿಕ್ಕೆ ಮಿಕ್ಕ ವೇಳೆಯಲ್ಲಿ ತಮ್ಮ ತಮ್ಮ ಕರ್ತವ್ಯ ನೋಡಿಕೊಂಡು ತಣ್ಣಗಿರುತ್ತವೆ ಅನ್ನಕ್ಕೆ ಆನಂದಕ್ಕೆ ಅಡ್ಡಿಯಾಗದೇ ಇದ್ದಾಗ ಎಷ್ಟೊಂದು ಸತ್ಸಂಕಲ್ಪ ಸದ್ಬುದ್ಧಿ ಅವಕ್ಕೆ ಇದೆಲ್ಲ ನನ್ನ ಭರಿ ಭಾವಾಡಂಬರ ಇರಬಹುದು ಕಾಲ ಮೀರಿದ ಬಳಿಕ ಹೂವನ್ನು ಕಾಯಾಗಿ ಗಟ್ಟಿಸಲಾಗದ ನೆರಳು ಕೊಡಲಾಗದ ಸೌದೆಗೆ ಕೂಡ ನಿಷ್ಪ್ರಯೋಜಕವಾದ ಮರಗಳಿಲ್ಲವೆ ಮರಿಗಳನ್ನು ಹೆರೆದ ಯಾರಿಗೂ ಉಪಯೋಗವಿಲ್ಲದ ಪ್ರಾಣಿಗಳಿಲ್ಲವೆ ಹೋಲಿಕೆಯನ್ನು ಮೀರಿದ ನೋವು ಆಶೆ ನನ್ನನ್ನು ಮುತ್ತುತ್ತದೆ ಸುತ್ತಲೂ ಚಿಕ್ಕ ಮಕ್ಕಳು ಲಂಗವನ್ನು ಗಿರನೆ ತಿರುಗಿಸಿ ಕೈಗಳನ್ನು ಬೀಸಿ ಕುಣಿಯುತ್ತಿವೆ ಕೇಕೆ ಹಾಕುತ್ತಿವೆ ಅತ್ತ ಕಡೆ ಈಚೆಗೆ ಲಗ್ನವಾದವರು ತೆಕ್ಕೆ ಹಾಕಿಕೊಂಡು ಗಂಭೀರವಾಗಿ ಓಡಾಡುತ್ತಿದ್ದಾರೆ ನಾನು ಕುಳಿತ ಕಡೆಗೆ ಬರುತ್ತಿದ್ದ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನನ್ನು ನೋಡಿ ಇನ್ನೊಂದು ದಾರಿಗೆ ತಿರುಗುತ್ತಿದ್ದಾರೆ ಅತ್ತ ಕಡೆ ಈಚೆಗೆ ಲಗ್ನವಾದವರು ತೆಕ್ಕೆ ಹಾಕಿಕೊಂಡು ಗಂಭೀರವಾಗಿ ಓಡಾಡುತ್ತಿದ್ದಾರೆ ನಾನು ಕುಳಿತ ಕಡೆಗೆ ಬರುತ್ತಿದ್ದ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನನ್ನು ನೋಡಿ ಇನ್ನೊಂದು ದಾರಿಗೆ ತಿರುಗುತ್ತಿದ್ದಾರೆ ಅಪಾರ ನೋವು ನೋವಿಗೆ ಬದಲಾಗಿ ಔದಾರ್ಯ ಬರಲಾರದೆ ನನ್ನನ್ನು ಸಂತೋಷ ತುಂಬಿ ಉದ್ಗಾರವಾಗಬಾರದೆ ದಿನಗಳು ನನ್ನನ್ನು ಗುಪ್ತವಾಗಿ ಕೊಲ್ಲುವ ಜೊತೆಗೆ ಒಂದಿಷ್ಟು ಜೀವರಸವನ್ನು ಹನಿಸಬಾರದೆ ಮರದಂತೆ ನಿಂತು ಪಕ್ಷಪಾತವಿಲ್ಲದೆ ಸಣ್ಣತನವಿಲ್ಲದೆ ನೆರಳು ಚೆಲ್ಲಲು ಹೂ ಅರಳಿಸಲು ಸಾಧ್ಯವಾಗಬಾರದೆ